ನಮಸ್ಕಾರ 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 ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ಮಕ್ಕಳು ಈ ದೇಶದ ಮಕ್ಕಳು ನಮ್ಮ ಮುಂದಿನ ಭವಿಷ್ಯ ನಾವು ಒಂದ್ಸತಿ ಮಕ್ಕಳಾಗಿದ್ರಿ ಈಗ ನಮ್ಮ ನಮ್ಮ ಮಕ್ಕಳಿಗೆ ಮಕ್ಕಳ ನಮ್ಮ ಮಕ್ಕಳಿಗೆ ಐ ತಿಂಕ್ ನಾವು ನಾವು ಪೋಷಕರಾಗಿದ್ದೇವೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ ಏನು ವಿಶೇಷತೆ ಅಂತ ಪ್ರತಿಯೊಬ್ಬರಲ್ಲೂ ಒಂದು ಮಗು ಇದ್ದಾನೆ ಬಿಗ್ ಬಾಸ್ ಹೋದ್ಮೇಲೆ ಗೊತ್ತಾಗಿದ್ದು ನನ್ನಲ್ಲೂ ಒಂದು ಕಡಕ್ ವಕೀಲ ಹೋರಾಟಗಾರ ಬಿಟ್ರೆ ನನ್ನಲ್ಲೂ ಒಂದು ಮಗು ಇದೆ ಅಂತ ನನಗೆ ಗೊತ್ತಾಗಿದ್ದು ದೇರ್ ಇಸ್ ಎ ಚೈಲ್ಡ್ ಇನ್ ಜಗದೀಶ್ ಅಂತ ನನಗೆ ಗೊತ್ತಾಗಿದ್ದು ಬಿಗ್ ಬಾಸ್ ಅಲ್ಲಿ ನಿಮ್ಮಲ್ಲೂ ಅಷ್ಟೇ ಪ್ರತಿಯೊಬ್ಬರಲ್ಲೂ ಒಂದು ಮುಗ್ಧತೆ ಇರುತ್ತೆ ಒಂದು ಮಗುವಿನ ಮನಸ್ಸು ನಿಮ್ಮೆಲ್ಲರ ಬಳಿ ಇರ್ತದೆ ದಯಮಾಡಿ ಅದನ್ನ ಸದಾ ಉಳಿಸ್ಕೊಳ್ಳಿ ಆ ಮಗುವಿನ ಮನಸ್ಸನ್ನ ಯಾವುದೋ ದ್ವೇಷಕ್ಕೋ ಯಾವುದೋ ಕೋಪಕ್ಕೋ ಬಲಿ ಕೊಟ್ಟು ದಯಮಾಡಿ ಅದನ್ನ ಕಳ್ಕೊಂಬೇಡಿ ತುಂಬಾ ದೊಡ್ಡ ಆಸ್ತಿ ಮುಖದಲ್ಲಿ ನಗು ಒಳಗಡೆ ಮಗುವಿನ ಒಂದು ಮನಸ್ಸಿದೆಯಲ್ಲ ತುಂಬಾ ಲಕ್ಕಿ ಪೀಪಲ್ಗೆ ಸಿಗುತ್ತೆ ನಿಮ್ಗೆ ಏನಾದ್ರು ಅದಿದ್ರೆ ದಯಮಾಡಿ ಆ ಮಗುತನವನ್ನ ಕಳ್ಕೊಂಬಿಡಿ ಯಾರು ಏನ್ ಬೇಕಾರೆ ಅನ್ಕೊಳ್ಳಿ ಕೆಲವರು ಚೈಲ್ಡ್ ಅಂತಾರೆ ಕೆಲವ್ರು ನಿಮ್ಮನ್ನ ಏನೇನೋ ಅಂತಾರೆ ಬಟ್ ಆದರೂ ಆ ಚೈಲ್ಡ್ ಇಸ್ನೇಚರ್ನ ಯಾವತ್ತೂ ಕಲ್ಕೊಂಬಿ ಆ ಚೈಲ್ಡ್ ಇಸ್ನೇಚರ್ ಬೇಕಾಗಿರೋದು ಈ ಒಂದು ಪ್ರಪಂಚಕ್ಕೆ ಆ ಮಗುವಿನ ತನವನ್ನ ಈ ಪ್ರಪಂಚ ಇಷ್ಟಪಡುತ್ತೆ ಸಮಾಜ ಇಷ್ಟಪಡುತ್ತೆ ನಮ್ಮ ರಾಜ್ಯ ಇಷ್ಟಪಡುತ್ತೆ ನಮ್ಮ ಕನ್ನಡ ಕರ್ನಾಟಕ ಕನ್ನಡಿಗೆ ಇಷ್ಟಪಡ್ತಾರೆ ಹಾಯ್ 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 ಈ ವಿಚಾರವನ್ನು ಹೇಳುತ್ತ ಈ ಮಕ್ಕಳ ದಿನಾಚರಣೆಯಲ್ಲಿ ಐ ಥಿಂಕ್ ಸೋನು ಗೌಡ ಒಂದು ಮಗುವನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಅನಧಿಕೃತವಾಗಿ ಅಂದ್ರೆ ಯಾರ್ದೋ ಮಗುನ್ ತಗೊಂಬಂದು ಸೋನು ಗೌಡ ಸಾಕ್ತಾ ಇದಕ್ಕೆ ಅದು ಅದರ ವಿಡಿಯೋಗಳು ವೈರಲ್ ಆದ್ಮೇಲೆ ಸೋನು ಗೌಡ ಅವರನ್ನ ಎಫ್ಐಆರ್ ಆರ್ ಮಾಡಿ ಕಸ್ಟಡಿ ತಗೊಂಡ್ರು ನೆನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ ನನ್ನ ಬಗ್ಗೆ ದರ್ಶನ್ ಫ್ಯಾನ್ ಅಂತ ಹೇಳ್ಕೊಂಡು ಗೆ ದರ್ಶನ್ ಫ್ಯಾನ್ ಗಳು ದರ್ಶನ್ ಲೆಕ್ಕಾಚಾರ ಇಡ ಕನಕ್ ಆಗತ್ತಾ ನನಗ್ ಗೊತ್ತಿದೆ ದರ್ಶನ್ ಹೆಸ್ರು ಹೇಳ್ಕೊಂಡು ಸಾಕಷ್ಟು ಜನ ತಮ್ಮ ಬೆಳೆ ಬೇಯಿಸ್ಕೊಂತ ಇದಾರೆ ದಯಮಾಡಿ ಆ ದರ್ಶನ್ ಅವನದಾದಂತ ಜೀವನದ ಹೋರಾಟದಲ್ಲಿ ತನ್ನ ದಯಮಾಡಿ ಅವನ ಹೆಸರನ್ನು ಬಳಸಿ ನಮಗೂ ಕೋಪ ತರ್ಸಕ್ ಹೋಗ್ಬೇಡಿ ಆತನಿಗೂ ತೊಂದರೆ ಮಾಡಕ್ ಹೋಗ್ಬೇಡಿ ಯಾರೋ ಪೂಜಿತ ಅಂತೆ ದರ್ಶನ ಹೆಸರು ಹೇಳ್ಕೊಂಡು ಒಂದ್ ಒಂದಷ್ಟು ವಿಡಿಯೋ ಮಾಡಾಕಿದಳೆ ಮಾಧ್ಯಮದವರು ಮೈಕು ಇಟ್ಟವ್ರೆ ಬಾಯಿಗೆ ಬಂದಂಗೆ ಮಾತಾಡಿದ ಹೆಣ್ಮಗಳು ವಿಚಾರಣೆ ಮಾಡಿದಾಗ ಆ ಈ ಪೂಜಿತ ಮೇಲೆ ಯಾರೋ ಮೈಸೂರಿನ ಗೀತಮ್ಮ ಅವರ ಸಂಸಾರದಲ್ಲಿ ಯಮ್ಮ ಅಮ್ಮ ತಲೆ ಹಾಕಿದಾಳೆ ಕನ್ನಡದ ಹನ್ನೆರಡು ವರ್ಷದಿಂದ ಮತ್ತೆ ಈಕೆಗೂ ಪೂಜಿತಾಗೂ ಒಂದು ಯಾರೋ ಜಾಕಿ ಅಂದೆ ಕುದುರೆ ಓಡಿಸೋ ಜಾಕಿ ಮದ್ವೆ ಆಗಿ ಅವನ ಇದ್ದಕ್ಕಿದ್ದಂಗೆ ಮಾಯ ಆಗ್ತಾನೆ ಆ ಜೀವನದಲ್ಲಿ ಮಾಯ ಆಗ್ತಾರೆ ಯಾರೋ ಗೀತಾ ಗಂಡ ರೂಪ್ ಕುಮಾರ್ ಜೊತೆ ಈ ಅಮ್ಮನ ಅಕ್ರಮ ಸಂಬಂಧ ಇದೆ ಅಂತ ಏನೇನೋ ನೆನ್ನೆ ಫೋನ್ ಮಾಡಿ ಹೇಳಿದ್ರು ದಾಖಲೆಗಳು ಕಳಿಸಿದ್ರು ಪೂಜಿತ ತಾವು ವಿಡಿಯೋ ಮಾಡಾಕ್ರಿ ಏನೋ ತುಂಬಾ ದೊಡ್ಡ ಏನೋ ಸಾಧನೆ ಮಾಡ್ದಂಗೆ ನಿನ್ನ ಜೀವನನೇ ರೋದನೆ ಆಗಿದೆಯಲ್ಲಮ್ಮ ಆ ಮೈಸೂರು ಹೆಸರು ಹಾಳು ಮಾಡ್ತಾ ಇದೀಯ ಮೈಸೂರಿಗೆ ತನ್ನದೇ ಆದಂತ ಹೆಸರಿದೆ ಆ ಹೆಸರನ್ನ ಆ ಹೆಸ್ರನ್ನ ಯಾಕಮ್ಮ ಹಾಳು ಮಾಡ್ತೀಯಾ ಇಷ್ಟಕ್ಕೂ ಮಾತಾಡಬೇಕು ನಿನ್ ಬಗ್ಗೆ ಮಾತಾಡೋ ನನ್ ಬಗ್ಗೆ ಮಾತಾಡೋ ಆ ದರ್ಶನ್ ಇಟ್ಕೊಂಡು ಯಾಕೆ ಮಾತಾಡ್ತಿಯಾ ಏನ್ ದರ್ಶನ್ ಕೊಟ್ಟವನ ದರ್ಶನ್ ಅವನ್ ಅವನ ಅವನ ಬಾಧೆನಲ್ಲಿ ಅವನ ಇದಾನೆ ದಯಮಾಡಿ ಎಲ್ಲರಿಗೂ ಹೇಳೋದೇನು ಅಂತಂದ್ರೆ ದರ್ಶನ್ದು ನಮ್ದಿನಾದ್ರು ಸಣ್ಣ ಪುಟ್ಟ ಕಾಂಟ್ರಾವರ್ಸಿನೋ ಸಮಸ್ಯೆ ನಾವು ಬಗೆಹರಿಸ್ಕೊಳ್ತೀವಿ ದರ್ಶನ್ ಏನು ಹೊರಗಡೆ ಅವನೇನಲ್ಲ ಅಕಸ್ಮಾತ್ ನಮ್ದು ಅವ್ರದ್ದು ಏನಾದ್ರು ತೊಂದರೆ ಇದ್ರೆ ನಾವು ಬಗೆಹರಿಸ್ಕೊಳ್ತೀವಿ ನಾವು ದ್ವೇಷದಿಂದ ಏನು ಸಾಧನೆ ಮಾಡಕ್ ಅವಶ್ಯಕತೆ ಇಲ್ಲ ಆಮೇಲೆ ದರ್ಶನ ದರ್ಶನ ವಿರೋಧ ಮಾಡಿ ನನ್ಗೇನು ಕಪ್ ಸಿಗಲ್ಲ ಬಟ್ ಒಂದಂತೂ ನಿಜ ನಮ್ಮ ಸ್ವಾಭಿಮಾನಕ್ಕೆ ಬಂದ್ರೆ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ ಅದು ಬಿಟ್ಟು ಬೆಳಗ್ಗೆ ಇದ್ರೆ ಯಾರೋ ಒಬ್ರು ಹೆಸರಿಟ್ಕೊಂಡು ನಾನು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಬಟ್ ದರ್ಶನ್ ಹೆಸರು ಹೇಳ್ಕೊಂಡು ಈ ಪೂಜಿತ ಮಾಡಿದ್ಲು ಆ ಪೂಜಿತ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಆ ಯಾರೋ ರೂಪ್ರಾಮ್ ಅಂತೆ ರಾಜಸ್ಥಾನಿ ಸೇಟು ಆಯಾ ಅವ್ರ ಜೊತೆ ಏನೋ ಎಮ್ಮೊಂದು ಅಕ್ರಮ ಸಂಬಂಧ ಅಂತ ನಾನು ಹೇಳಿಲ್ಲ ಆ ರೂಪ್ ಕುಮಾರ್ ಗೀತಾ ಅಂತ ಫೋನ್ ಮಾಡಿತ್ತು ಆ ಆ ವಾಯ್ಸ್ ರೆಕಾರ್ಡ್ ನಿಮ್ಮ ಹತ್ರ ಹಾಕಿದಿನಿ ಕಾಣೆ ಯಾಕೆ ಅಂತಂದ್ರೆ ನೀವ್ ಹೇಳ್ಬೋದು ಒಬ್ಬರು ಪ್ರೈವೇಟ್ ಲೈಫ್ ಬಗ್ಗೆ ಸರ್ ಹಾಕಿದ್ರೆ ಅಂತ ಆ ಎಮ್ಮ ಒಬ್ಬ ಹೋರಾಟಗಾರ ಜಗದೀಶ್ ಬಗ್ಗೆ ಇಲ್ಲ ಸಲ್ಲದ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನ್ ರಾಶಿಗೆ ನೀನ್ ಬಂದ್ರೆ ಪೂಜಿತಾ ನಿನ್ನ ರಾಶಿನ ನಾನು ಎಕ್ಸ್ಪೋಸ್ ಮಾಡಿದ್ದೀನಿ ಹೆಣ್ಣು ಮಕ್ಕಳ ಬಗ್ಗೆ ಸಿಕ್ಕಾಪಡೆ ಗೌರವ ಇದೆ ಉಳಿಸ್ಕೊಳ್ಳೋದು ಬಿಡೋದು ನಿಮಗ್ ಬಟ್ಟಿದ್ದು ಯಾರೋ ಮೈಕ್ ಇಡ್ತಾರೆ ಯಾರೋ ವಿಡಿಯೋ ಮಾಡ್ತಾರೆ ಬಾ ಇದೆ ಮಾತಾಡಕ್ಕೆ ನಮ್ಮನ್ನು ನೋಡಕ್ಕೆ ಒಳ್ಳೆ ಲುಕ್ ಇದೆ ಅಂತ ಏನಾದ್ರು ಅಪ್ಪಿ ತಪ್ಪಿ ಈ ಬಾಹುಬಲಿ ರಾಶಿಗೆ ಬಂದ್ರೆ ನಾನು ತಿನ್ನದೇ ಬಿಡಲ್ಲ ನನಗಾರ ಅವಶ್ಯಕತೆನೆ ಇಲ್ಲ ನಾನು ರೋಲ್ ಕಾಲ ಎಲ್ಲಾದ್ರೂ ಒಂದ್ ರೂಪಾಯಿ ಮಾಡಿದೀನಿ ಅಂತ ತೋರಿಸೋ ನೀನ್ ಹೇಳ್ದಾಗ ನಾನು ಕೇಳ್ತೀನಿ ರೋಲ್ ಕಾಲ್ ಮಾಡಿಲ್ಲ ಮಾರಾಯ್ತಿ ಬೇರೆ ಅವ್ರ ಗಂಡನ್ ಒಡ್ಕೊಂಬಂದು ಉಮ್ಮ ಉಮ್ಮ ಏನಿದು ಸ್ಟ್ಯಾಂಡರ್ಡ್ಸ್ ಆ ನಮ್ಮ ನಮ್ಮ ನಮಗೆ ಒಂಥರ ನಾಚಿಕೆ ಆಗುತ್ತೆ ಆ ಅಂಶ ಜೊತೆ ಒಂದು ರೊಮ್ಯಾಂಟಿಕ್ ಲೈಫ್ ಮಾಡಿದಕ್ಕೆ ನಿಜ ಜೀವನದಲ್ಲಿ ಬೇರೆ ಯಾರ್ದೋ ಗಂಡನ್ನ ಒಡ್ಕೊಂಬಂದು ತನ್ನ ಸ್ವಂತ ಗಂಡನ ಜಾಕಿನ ಬಿಟ್ಟು ಜಾಕಿ ಮಾಡಿಕೊಂಡು ಇಲ್ಲಿ ದರ್ಶನ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡು ಅದನ್ನ ವೈರಲ್ ಮಾಡಿ ಒಂದಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಈಗ ನನ್ನ ಬಗ್ಗೆ ಕಾಂಟ್ರಾವರ್ಸಿ ಕ್ರಿಯೇಟ್ ಮಾಡಕ್ಕೆ ಪೂಜಿತ ಮೈಸೂರಿನ ಪೂಜಿತ ನೀನು ಹೋದೆ ಈಗ ನಿನ್ನ ಕಾಂಟ್ರವರ್ಸಿನ ಯಾರ ರೂಪ್ಕೋ ರೂಪ್ರಾಮ್ ಯಾರ ನಿಮ್ಮ ಸ್ನೇಹಿತ ಇದಾನಂತಲ್ಲ ಅವ್ರ ಹೆಂಡತಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡಿದ್ದಾಳೆ ತಾಕತ್ತಿದ್ರೆ ಹೋಗಿ ಫೈಟ್ ಮಾಡ್ಕೋ ಅದೇ ಹೇಳೋದು ತಾನೊಂದು ಬಗೆರದ್ರೆ ಒಂದು ಬಗೆತಂತ ನನ್ ರಾಶಿಗೆ ಬಂದ್ರೆ ನಾನ್ ನಾನು ಮುಟ್ಟಲ್ಲ ಮೇಲಿರೊಬ್ಬನ್ ನೋಡ್ಕೊಂತಾನೆ ನಾನೇನ್ ಫೋಟೋ ಕೇಳಿಲ್ಲ ಆ ಗೀತಾನೇ ಕಳ್ಸಿದ್ಲು ಫೋಟೋ ಇಲ್ಲ ನಾನು ಬಿಟ್ಟೆ ಇರ್ಲಿ ಅಂತ ಯಾಕೆ ನೀನು ಬಾಯಿ ಬಿಟ್ಟೆ ನನ್ ಬಗ್ಗೆ ಇಲ್ಲ ಸಲದ ಆರೋಪ ನಾನ್ ನಿನ್ ಮೇಲೆ ಯಾವುದು ಸುಳ್ಳು ಆರೋಪ ಮಾಡಿಲ್ಲ ಆ ಗೀತಾ ಏನ್ ಕಳ್ಸದ್ಲೋ ಅದನ್ನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ನಿನ್ಗ್ ತಾಕತ್ತಿದ್ರೆ ಫೇಸ್ ಮಾಡ್ಕೋ ನಾನು ಹೇಳೋದೇನು ಅಂತಂದ್ರೆ ನನ್ನ ರಾಶಿಗೆ ಬರಕ್ ಮುಂಚೆ ಯೋಚನೆ ಮಾಡಿ ಯಾಕಂದ್ರೆ ನಾನ್ ಸುಮ್ನೆ ಇದ್ರು ನಮ್ಮ ಬ್ಯಾಕ್ ಬ್ಯಾಕ್ ಎಂಡ್ ಟೀಮ್ ಸುಮ್ನೆ ಇರಲ್ಲ ಅವರು ಹುಡ್ಕೇ ಹುಡುಕ್ತಾರೆ ಯಾರಿದು ಯಾವ ಹೆಣ್ಮಗಳು ಏನ್ ಮಾಡ್ತಾವಳೆ ಅಂತ ಹಂಗಾಗಿ ದರ್ಶನ್ಗೆ ಒಳ್ಳೇದಾಗ್ಲಿನಪ್ಪ ನಾನು ಕೆಟ್ಟದ್ ಯಾವತ್ತೂ ಬಯಸಲ್ಲ ದರ್ಶನ್ಗೆ ಒಳ್ಳೇದಾಗ್ಲಿ ಅವ್ನ್ ಕಷ್ಟದಲ್ಲಿದ್ದಾನೆ ಆಸ್ಪತ್ರೆ ಒಂದ್ ಕಡೆ ಜಾಮೀನ್ ಆಗಿಲ್ಲ ಒಂದ್ ಕಡೆ ಎಂಟ್ರಿ ಬೇಲ್ ಆಗಿದೆ ಒಂದ್ ಕಡೆ ಎಂಟಿ ಮಕ್ಕಳು ಒಂದ್ ಕಡೆ ಫ್ಯಾನ್ಸು ಅವ್ರದೇ ಆದಂತ ಬಾದ್ರೆ ಬೆಳಗ್ಗೆ ಇದ್ರೆ ಅವ್ರ ಹೆಸರು ಹೇಳ್ಕೊಂಡು ನಾನೇನು ಮೈಲೇಜ್ ತಗೊಬೇಕಾಗಿಲ್ಲ ನಾನು ಇವತ್ತು ಅಷ್ಟೇ ದರ್ಶನ್ಗೆ ಒಳ್ಳೇದೇ ಬಯಸ್ತೀನಿ ನನಗೆ ಕೆಟ್ಟದನ್ನ ಮತ್ತೆ ದ್ವೇಷನ ತಗೊಂಡ ಹಾಕಿ ನಾನು ಹೃದಯ ಒಪ್ಪಲ್ಲ ಹಂಗಾಗಿ ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ ಬಟ್ ಆ ಫ್ಯಾನ್ಸ್ ಗಳು ಸ್ವಲ್ಪ ಅದುಮ್ಕಂಡಿರೀ ಇವ್ಳು ಯಾಳ ಒಬ್ಳು ಪೂಜಿತ ಅಂತೆ ದರ್ಶನ್ ಹೆಸರು ಹೇಳ್ಕೊಂಡು ಮಾಡಿದೆ ಈಗ ನಾನು ಯಾರಿಗೆ ಕೇಳಿಬೇಕು ದರ್ಶನ್ ದರ್ಶನ್ಗೆ ಪಾಪ ಈಗ ಗೊತ್ತ ಗೊತ್ತಾಯ್ತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆಸ್ಪತ್ರೆ ಇದ್ಕೊಂಡು ಪೂಜಿತಾಗೆ ದರ್ಶನ್ ಹೇಳ್ತಾನ ವಿಡಿಯೋ ಮಾಡಕ್ಕು ಅಂತ ಖಂಡಿತ ಹೇಳಕ್ ಸಾಧ್ಯ ಇಲ್ಲ ಈ ಅಮ್ಮ ಯಾರೋ ತೇವಳು ಮಾಡಿ ಬಿಟ್ಲೋ ಈ ಅಮ್ಮ ಹೊಲ್ಸ ಐತೆ ಒಂದ್ ಮಕ್ಳಿ ಆ ಹೊಲ್ಸನ್ನ ಗೀತಾ ಅಂತೆ ಈ ಅಮ್ಮನ ಸ್ನೇಹಿತ ಉರೂಪ್ರಾ ಮೆಂಟಿ ಎಲ್ಲಾ ಕಳಿಸೋದ್ಲು ಇನ್ನ ಸ್ಟಾಕ್ ಐತೆ ಅದನ್ನ ನೀವು ನೋಡಕ್ಕೆ ಆಗಲ್ಲ ಅಂತ ಸ್ಟಾಕು ಅಂತ ವಿಡಿಯೋ ಅಂತ ಫೋಟೋ ಹಂಗಾಗಿ ಅಯ್ಯೋ ಒಬ್ರು ಸವಾಸ ಬೇಡ ಅಂತೇಳಿ ಆಯಮ್ಮ ನನ್ ಬಗ್ಗೆ ಮಾತಾಡಿದಕ್ಕೆ ಆ ಅಮ್ಮನ ಪೂಜಿತನ ಯೋಗಿದೆ ಯಾರೋ ಪೂಜಿತ ಶರ್ಮ ಅಂತೆ ನಮ್ಮೂರಲ್ಲೆಲ್ಲ ಬ್ರಾಹ್ಮಣರು ನಾವು ನಾವು ಒಕ್ಕಲಿಗರು ಬ್ರಾಹ್ಮಣರು ಜೊತೆಲಿ ಇರ್ತಾರೆ ಬನ್ನಿ ಗೌಡ್ರೆ ಅಂತಾರೆ ನಾವು ಬನ್ನಿ ಐನೂರೇ ಅಂತೀವಿ ಈ ಅಮ್ಮ ಶರ್ಮಾ ಅಂತ ಹೆಸರು ಇಟ್ಕೊಂಡು ಆ ಕುಲಕ್ಕೂ ಕೂಡ ಹೆಸರನ್ನ ಹಾಳ್ ಮಾಡ್ತಾ ಇದ್ದಾಳೆ ಬ್ರಾಹ್ಮಣರು ಅಂದ್ರೆ ಐನೂರು ಅಂತಾರೆ ನಮ್ಮೂರ್ ಕಡೆ ಒಳ್ಳೆ ಪೂಜ್ಯ ಭಾವನೆ ಇದೆ ಆ ಹೆಸ್ರಿಗೆ ಕಳಂಕ ತತ್ತಿಯಲ್ಲ ತಾಯಿ ತಾಯೇ ಪೂಜಿತಾ ಶರ್ಮಾ ಹಂಗೇನ ಬೇಕು ಅಂದ್ರೆ ಮದ್ವೆನೇ ಮಾಡ್ಕೊಂಬಿಡು ಲೀಗಲ್ ಆಗಿ ಅದ್ ಬಿಟ್ಟು ಈ ಫೋಟೋ ಇವೆಲ್ಲ ಏನು ಅಸಹ್ಯಮ್ಮ ಅಮ್ಮ ನಿಜವಾಗ್ಲೂ ಅದ್ ಯಾವ ಮುಖ ಇಟ್ಕೊಂಡು ಕ್ಯಾಮ್ರಾ ಮುಂದೆ ಬತ್ತಿರೋ ನನಗಂತೂ ಗೊತ್ತಿಲ್ಲ ಕನಿಷ್ಠ ಕನ್ನಡಿಗ ನೋಡಿದಾಗ ನಾಚಿಕೆ ಅಂತೂ ಆಗ್ಬಾರ್ದು ಆ ಆ ನಾಚಿಕೆ ಅಂತೂ ಆದ್ರೆ ನಿಜವಾಗ್ಲೂ ಮನುಷ್ಯ ಆಗಿ ಹುಟ್ಟಿದ್ದಕ್ಕೆ ವೇಸ್ಟ್ ಈ ಬಣ್ಣ ಈ ತೋಲು ಈ ಮೇಕಪ್ ಲಿಪ್ಸ್ಟಿಕ್ ಎರಡೆರಡು ದಿವಸ ಐವತ್ತು ವರ್ಷ ದಾಟ್ತು ಅಂತಂದ್ರೆ ಎಲ್ಲ ಇಳಿದೋಗುತ್ತೆ ಇದೆಲ್ಲ ಇಳಿದೋಗುತ್ತೆ ಜನ ನೋಡಿದ್ರೆ ನಮ್ಮ ಮುಖ ನೋಡಿದ್ರೆ ಅಸಹ್ಯ ಬೀಳ್ತಾರೆ ಅಂತ ಸಮಯದಲ್ಲಿ ಅಂತ ಬಾಡೋಗ ಮುಖನ ಮುಖ ಮುಖಾನ ಮೇಕಪ್ ಮಾಡ್ಕೊಂಡು ಚೆನ್ನಾಗಿದ್ದಾಗ ಒಳ್ಳೆ ಕೆಲಸ ಮಾಡ್ಬೇಕ ಹೊರ್ತು ಪುಕ್ಸಟೆ ಮೈಕ್ ಸಿಕ್ಕೈತೆ ಪುಕ್ಸಟೆ ಯಾರೋ ವಿಡಿಯೋ ಮಾಡ್ತಾರೆ ಅಲ್ಲಿ ದರ್ಶನ್ ಸ್ವಲ್ಪ ಹೊಗಳಿದ್ರೆ ಒಂದಷ್ಟು ಜನ ನೋಡ್ತಾರೆ ಅಂತ ಮಾಡಿ ನಿನ್ನ ಬ್ಯಾಕ್ ಗ್ರೌಂಡ್ ಅನ್ನ ಇಷ್ಟು ಕೆಟ್ಟ ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದ್ಯಾ ಹೇಳಕ್ಕೆ ಪೂಜಿತ ಶರ್ಮಾ ಬ್ರಾಹ್ಮಣರು ಅನ್ಸುತ್ತೆ ಆದ್ರೆ ಆ ಕುಲಕ್ಕೆ ಎಷ್ಟು ಕೆಟ್ಟ ಹೆಸರು ತಗೊಂಡ್ಬಂದಿದ್ಯಾ ನೀನು ಆ ನಮ್ಮೂರಲ್ಲೂ ಬ್ರಾಹ್ಮಣರು ಇದಾರೆ ನಾವು ಐನೂರು ಅಂತ ಪೂಜ್ಯ ಭಾವನಿಂದ ಕರಿತೀವಿ ಆ ಯೋಗ್ಯತೆನ ಉಳಿಸ್ಕೊ ನೀನು ಒಬ್ಬ ಹೆಣ್ಮಗಳಾಗಿ ಮಾಡಬಾರ್ದಲ್ಲ ಮಾಡ್ತೀಯಾ ಇಲ್ಲಿ ಬಂದು ನನಗೆ ಬುದ್ಧಿ ಹೇಳ್ತೀಯ ರೋಲ್ ಕಾಲ್ ಅಂತ ನೀನ್ ರೋಲ್ ಕಾಲ್ ಅಂತ ಹೇಳಿದ್ಯಾ ಒಳಗಡೆ ಹಾಕ್ಸ್ಬಿಡ್ತೀನಿ ಬಿಡ್ತೀನಿ ಹಾಕ್ಸೇನಿ ಇವಾಗ ರೋಲ್ ಕಾಲ್ ಪ್ರೂವ್ ಮಾಡ್ಬೇಕು ನೀನು ಯಾರ ಹತ್ರ ರೋಲ್ ಕಾಲ್ ಮಾಡಿದೀನಿ ಅಂತ ಏಯ್ ನೀ ಏನ್ ಕಂಡಿದ್ಯಾ ನಾನೇನ್ ಮೈ ನೀನು ನೀನ್ ನಿನಗೇನ್ ಅವಶ್ಯಕತೆ ನನಗೆ ಗೊತ್ತಿಲ್ಲ ನನಗೆ ಮೈ ಮಾರ್ಕೊಂಡ್ ಬದುಕೋ ಅವಶ್ಯಕತೆ ನನಗಿಲ್ಲ ನಮ್ ತಾತ ನಮ್ಮಅಪ್ಪ ಬಿಟ್ಟೋಗವ್ರೆ ಅದನ್ನು ಮಾರ್ಕೊಂಡ್ ತಿಂದ್ರನೆ ಇನ್ನೊಂದು ಐವತ್ತು ವರ್ಷ ಊಟ ಮಾಡ್ಬೋದು ನಾನು ಮೈ ಮಾರ್ಬೇಕಾಗಿಲ್ಲ ನನ್ನ ಮನ್ಸನ್ನು ಮಾರ್ಬೇಕಾಗಿಲ್ಲ ಬೇಕಾರ ನೀನ್ ಮಾಡ್ಕೋ ಅದನ್ನೆಲ್ಲ ಏ ಹೆಂಗೇ ಬಾಯಿ ಬಂದಿನ ಆ ಮಾತನ್ನಕ್ಕೆ ಏ ಯಾವ ಏನ್ ರೆಕಾರ್ಡ್ ಇಟ್ಕೊಂಡು ಹೇಳ್ದೆ ನೀನು ಏನ್ ರೆಕಾರ್ಡ್ ಇಟ್ಕೊಂಡು ಹೇಳಿದೆ ನೀನು ನಾನ್ ರೋಲ್ ಕಾಲ್ ಅಂತ ತೋರಿಸ್ತೇನೆ ನೀನು ತೋರಿಸ್ತೇನೆ ನೀನು ನಾನ್ ರೋಲ್ ಕಾಲ್ ಅಲ್ಲ ಅಂತ ನಾನ್ ಪ್ರೂವ್ ಮಾಡ್ಕೊಂತೀನಿ ನೀನು ಅವ್ನು ಯಾವನ್ ರುಪ್ ಯಾರ ರೂಪ್ಕುಮಾರ್ ಅವನು ನಿನ್ ಗಂಟ ಜಾಕೆ ಎಲ್ಲೋದ ಅವ್ನು ಸಾಯಿಸ್ಬಿಟ್ಟ ಎಲ್ಲೋದ ಹನ್ನೆರಡು ವರ್ಷದಿಂದ ಯಾವನು ರಾಜಸ್ಥಾನಿ ಸೇಟು ಜೊತೆ ನೀನು ಏನೋ ನಿನ್ ವ್ಯವಹಾರ ಮಾಡಿಕೊಂಡು ನನ್ನನ್ ಪ್ರಶ್ನೆ ಮಾಡಕ್ ಬತ್ತಿಯಾ ಯಾವ ನೈತಿಕತೆ ಇದೆ ನಿನ್ಗೆ ಯಾವ ನೈತಿಕತೆ ಇದೆ ನಿನ್ಗೆ ಹೇಳಕ್ಕೆ ಪೂಜಿತ ಶರ್ಮಾ ಆ ಕುಲಕ್ಕೆ ಕೆಟ್ಟ ಹೆಸರು ನೀನು ಹೆಣ್ಣು ಕುಲಕ್ಕೆ ಕೆಟ್ಟ ಹೆಸ್ರು ನೀನು ಸಾಲ ದರ್ಶನ ಹೆಸರು ಬರ್ರೆ ಏನಿ ಕೀಳಕ್ಕೆ ಗಣಸ್ ಕೀಳ ಕೆಲಸ ಅಲ್ಲ ಯಾವ ಕಾಲ ಮಾಡಿದ್ರಿ ನೀನು ತೋರ್ಸೇ ನನ್ಗೆ ಯಾವ ರೋಲ್ ಅವಳಕಾಲೋ ಯಾರು ಕೊಟ್ಟವ್ ಅವಳಕಾಲೋ ನೀನ್ ಕೊಟ್ಟಿದ್ಯಾ ನೀನು ಬಂದಿದ್ದೆ ಅವತ್ತು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಭುಜಕ್ಕೆ ಭುಜ ಟಚ್ ಮಾಡಿಕೊಂಡು ಹತ್ತ ಸೇಸಲ್ಲ ಯಾರೋ ನಾನು ಒಬ್ಬರನ್ನ ಹತ್ತ ಸೇಸಲ್ಲ ಐ ಐ ಮೈಂಟೈನ್ ಡಿಸ್ಟೆನ್ಸ್ ಅದ್ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಾದ್ರೂ ಮುಟ್ಟರೆ ಮೈ ಉರ್ದು ಹೋಗುತ್ತೆ ನಾನಾಗ ನಾನು ಇಷ್ಟಪಡ್ಬೇಕು ಬೇರೆಯವ್ರು ಇಷ್ಟಪಟ್ಟು ಮೈ ಟಚ್ ಮಾಡಿದ್ರೆ ಮೈ ಬೆಂಕಿ ಆಡ್ತದೆ ಆಮೇಲೆ ಹಂಗಂದ್ಬಿಟ್ಟು ನಾವು ನಾವೇನ್ ಪ್ಲೇ ಬಾಯ್ ಅಲ್ಲ ನನಗೂ ತೋಲ್ ಇದೆ ಲುಕ್ ಇದೆ ಆದ್ರೆ ಅದನ್ನ ಎಲ್ಲಿ ಮಡ್ಕೊಬೇಕು ಅದನ್ನ ಮಡ್ಕೊಂಡಿದ್ದೀನಿ ಲುಕ್ ಐತೆ ಬಾಯ್ ಐತೆ ಹೋಗ ಯಾರೂಪ್ ಕುಮಾರ್ ನಿನ್ಗೆ ಆ ಗೀತ ಆ ಗೀತಾ ಸಂಸಾರದಲ್ಲಿ ಯಾಕೆ ನೀವು ಆಟ ಆಡ್ತಾ ಇದ್ಯಾ ಯಾವ ನೈತಿಕತೆ ಇದೆ ನಿನ್ಗೆ ನನ್ನ ಪ್ರಶ್ನೆ ಮಾಡಕ್ಕೆ ಹೂ ಅವು ಯಾವನೋ ಸೇಟನ್ ಕರ್ಕೊಂಬಂದು ಆ ಮೈಸೂರು ಹೆಸರು ಹಾಳಿ ಮಾಡ್ತಾ ಇದೀಯ ನಿಮ್ಮಂತವ್ರಿಂದನೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ಒಂದು ನೈತಿಕತೆ ಹೆಂಗಸು ನೀನ್ ಏನ್ ಕೆ ದರ್ಶನ್ ವಿಚಾರ ದರ್ಶನ್ ವಿಚಾರ ಹೇಳ್ಕೊಂಡ್ರೆ ಜನ ಮೈಲೇಜ್ ಕೊಡ್ತಾರೆ ಅಂತನಾ ಅವನ ಆಲ್ರೆಡಿ ಸಮಸ್ಯೆ ಇದೇ ಅವನ ಜೀವನದಲ್ಲಿ ಇನ್ನೊಂದು ಸಮಸ್ಯೆ ತರಬೇಡ ನಿಮ್ಮಂತವರಿಂದಾನೆ ಬರಬಾರ್ದು ಮನೆಗೆ ಒಗ್ಗರ್ಸ್ಕೊಂಡು ನೀನ್ ನೀನ್ ಯಾರ ದರ್ಶನ್ ಪರವಾಗಿ ನೀನ್ ಯಾರು ನಿನ್ ಬ್ಯಾಕ್ ಗ್ರೌಂಡ್ ಏನು ಅವನು ಯಾರು ರೂಪ್ ರೂಪ್ರಾಮ್ ಯಾರು ಅವ್ರ ಜೀವನದಲ್ಲಿ ಕಾಟಾಡ್ತಾ ಇದೀಯಾ ಹೋಗು ನಿನ್ ಗಂಡನ ಜೊತೆ ಸಂಸಾರ ಮಾಡು ಬೇಡ ಅಂತ ಹೇಳಿದಾರೆ ಯಾರು ನಿನ್ಗೆ ಆ ಮೈಸೂರು ಹೆಸರು ಆ ಬ್ರಾಹ್ಮಣರ ಹೆಸರು ಆ ಹೆಣ್ಮಕ್ಳ ಕುಲಕ್ಕೆ ನೀನು ಅವಮಾನ ನೀನು ನನಗೆ ರೋಲ್ ಕಾಲ್ ಅಂತ ಬಂದಿದ್ದೀನಿ ಕೊಟ್ಟಿದ್ದೆ ಕೊಟ್ಟಿದ್ದೆ ರೋಲ್ ಕಾಲ್ ಏಯ್ ರೋಲ್ ಕಾಲ್ ಮಾಡಿದೀನಿ ನಾನು ಹೇಳ ಇಲ್ಲ ನೀನ್ ಜೈಲ್ಗೆ ಹೋಗ್ಬಿಡ್ತೀಯ ಎಚ್ಚರವಾಗಿರು ನಿನ್ನ ನಿನ್ನ ಲುಕ್ಕೋ ನಿನ್ನ ಮೇಕಪ್ ಯಾವನು ರೂಪ್ ಕುಮಾರ್ ತೋರ್ಸ್ಕೊ ನನ್ಗೆಲ್ಲ ಎಚ್ಚರವಾಗಿರ್ಲಿ ಮೈಂಡ್ ಯೋರ್ ಬಿಹೇವಿಯರ್ ನನಗೆ ಎದೆ ಮೇಲೆ ಎಜ್ಜೆ ಹಾಕ್ಸ್ಕೊಳ್ಳೋದು ಗೊತ್ತು ಹೆಣ್ಮಕ್ಳ ಕೈಯಲ್ಲಿ ಕೂತ್ಕೆ ಮೇಲೆ ಹೆಜ್ಜೆ ಹಾಕೋದು ಗೊತ್ತು ನನಗೆ ಎಚ್ಚರ ಇರಲಿ ನಿನಗೆ ಹುಚ್ಚಿಂದರ ಬಡ ಆಮೇಲೆ ಇದಕ್ಕೆಲ್ಲ ದರ್ಶನ್ ಕಾರಣ ಅಂತ ಹೊಟ್ರೆ ಪ್ರತಿದಿನ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಇವ್ರು ಯಾರ ತಲಾಟೆ ಫ್ಯಾನ್ಸ್ ಗಳು ಮಾಡೋ ಕೆಲ್ಸಕ್ಕೆ ನಾವು ನಾವು ಕಿತ್ತಾಡ್ಬೇಕಿಲ್ ಬೆಳಗ್ಗೆ ಇದ್ರೆ ಯಾವ ಸೀಮೆ ಫ್ಯಾನ್ಸ್ ನೀವು ನಿಮ್ ನಿಮ್ ಬ್ಯಾಕ್ ಗ್ರೌಂಡ್ ಅಟ್ಕಿರಲ್ಲ ಯಾರು ಮೈಸೂರಿಂದ ಕೆಟ್ಟ ಕೆಟ್ಟದ ಮೆಸೇಜ್ ಹಾಕಿದ್ದಾನೆ ಮೈಸೂರು ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡ್ಸಕೋರೆ ಅವ್ರ ಅಪ್ಪ ಹುಣ್ಶೆಂಡ್ ಮಾಡ್ತಾನೆ ಹುಣ್ಶೆಂಡ್ ಮಾರೋನ್ ಮಗ ದರ್ಶನ್ ಹೆಸರು ಹೇಳ್ಕೊಂಡು ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸಿದಾನೆ ಇಲ್ಲಿ ಯಾರೋ ಗೌರಿ ಬಿದ್ದವರು ಕೆಟ್ಟ ಕೆಟ್ಟ ಮೆಸೇಜ್ ಕಳ್ಸಾನೆ ಅಲ್ಲಿ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡ್ಸಕೋರೆ ಅವ್ರ ಗ್ರೀಸ್ ಹೊಡಿದನಂತೆ ಏನ್ ಕರ್ಮನ ಲೈ ಅಳ್ತಾರೆ ಅರೆಸ್ಟ್ ಮಾಡಿಸ್ಕೋರ ಅಳ್ಸೋದು ನಾನು ಗ್ರೀಸ್ ಹೊಡಿಸೋ ಮಗ ನಾನ್ ಟೈರ್ ಪಂಚರ್ ಆಗೋರ್ ಮಗ ನಮ್ಮ ಅಪ್ಪ ಹುಣಸೇನ್ ಮಾಡ್ತಾನೆ ಮೆಸೇಜ್ ಕಳ್ಸಬೇಕಾದ್ರೆ ಗೊತ್ತಾಗಲ್ವಾ ಗೊತ್ತಾಗಲ್ವಾ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಏನ್ ದರ್ಶನ್ ದರ್ಶನ್ ಹೆಸಲ್ಬಿಟ್ರೆ ನೀವೇನ್ ಬೇಕಾದ್ರೆ ಕೆಟ್ಟ ಕೆಲಸ ಮಾಡ್ಬೋದಾ ದರ್ಶನ್ ಹೇಳೋ ನಿಮ್ಗೆ ಕೆಟ್ಟ ಕೆಲಸ ಮಾಡಕ್ಕೆ ನನಗೆ ಕೆಟ್ಟ ಮೆಸೇಜ್ ಕಳ್ಸಕ್ಕೆ ದರ್ಶನ್ ಹೇಳಿದ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಅಕಸ್ಮಾತ್ ಆತ ಹೇಳಿದ್ರು ಮಾಡೋರು ನೀವೆಂತವ್ರು ಮಾಡಬೇಕು ಅಂತ ಆತ ಹೇಳಿಲ್ಲ ಅಂತಂದ್ರೆ ಅವನ ಹೆಸರು ಹೇಳಿಕೊಂಡು ಕೆಟ್ಟ ಕೆಲಸ ಮಾಡ್ತಾರವ್ರು ನೀವು ಅಪರಾಧಿಗಳಲ್ವಾ ಆಸ್ಪತ್ರೆ ಮಲ್ಕೊಂಡು ನಿಮ್ಗೆ ಅವ್ರಿ ಇವ್ರಿಗೆ ಮೆಸೇಜ್ ಅಂತ ಹೇಳ್ತಾನೆ ಅವನು ಹೇಳಲ್ಲ ನನಗ್ ಗೊತ್ತಿದೆ ಯಾಕಂದ್ರೆ ಆತಂದೆ ಅವ್ನ ಮಕ್ಕಳ ಸಮಸ್ಯೆ ಇದೆ ಅವನ ಹೆಸರು ಹೇಳ್ಕೊಂಡು ಐ ನೆಮ್ಮದಿಗೆ ಬದುಕಕ್ಕೆ ಬಿಡ್ರಿ ಅವನನ್ನ ನಮ್ಮನ್ನು ನಾವು ನಮ್ ಕೆಲಸ ಮಾಡಕ್ ಬಿಡಿ ನನಗೇನು ಭಯ ಇಲ್ಲ ಇಲ್ಲಿ ಇಲ್ಲಿ ನಾನು ದರ್ಶನ್ ಗುದ್ದಾಡ್ಕಂಡ್ರೆ ಹಾಳಾಗ್ ಹೋಗೋದು ದರ್ಶನ್ ಮಜಾ ನಿಮಗೆ ಸಿಗುತ್ತೆ ಫ್ಯಾನ್ಸ್ ಗಳು ಅಂದ್ರೆ ನಿಮ್ ಫ್ಯಾನ್ಸ್ಗಳು ಮರ್ಯಾದೆ ಮಾಡ್ಬೇಕು ನಿಮ್ಗೆಲ್ಲ ಏಯ್ ಅವನ ಹೆಸರು ಹೇಳ್ತೀರಾ ನಿಮ್ಗೆ ತಾಕಾತಾರೆ ನಿಮ್ಮ ಹೆಸ್ರು ಹೇಳ್ಕೊಂಡು ಮೆಸೇಜ್ ಹಾಕಿ ದರ್ಶನ್ ಹೆಸರು ಹೇಳ್ಕೊಂಡು ಮೆಸೇಜ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಅರೆಸ್ಟ್ ಮಾಡಿಸ್ತೀನಿ ಆಗಿದೆ ಹೆಚ್ಚು ಕಮ್ಮಿ ಹದಿಮೂರು ಜನ ಅರೆಸ್ಟ್ ಆಗಿದ್ದಾರೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀನಿ ಹಾಕಿ ಪೊಲೀಸ್ ಫೋರ್ಸ್ ಕಾನೂನು ದೊಡ್ಡದ ನಿಮ್ಮ ಯೋಗ್ಯತೆ ದೊಡ್ಡದ ನಾನು ನೋಡ್ತೀನಿ ಅವಳು ಅರೆಸ್ಟ್ ಆಗ್ತಿಲ್ಲ ಆಮೇಲೆ ಮೈಸೂರಿನ ಚೈಲ್ಡ್ ವೆಲ್ಫೇರ್ ಕಮಿಷನ್ ಕಮಿಟಿ ಈ ಈ ಪೂಜಿತ ಹತ್ರ ಪೂಜಿತಾ ಮತ್ತೆ ಅವರ ಗಂಡ ಒಂದು ಅಕ್ರಮವಾಗಿ ಮಗುವನ್ನ ಸೋನು ಗೌಡನ ಅಕ್ರಮವಾಗಿ ಮಗು ಮಾಡ್ಕೊಂಡಿದೆ ಅಂತ ಅರೆಸ್ಟ್ ಮಾಡಿದಂತ ನೀವು ಗೌಡನ ಬಿಗ್ ಬಾಸ್ ಸೋನು ಗೌಡನ ಈ ಪೂಜಿತ ಹತ್ರ ಒಂದು ಹೆಣ್ಣು ಮಗು ಇದೆ ಆರು ವರ್ಷದ ಹೆಣ್ಮಗು ಯಾರಿಗೋ ಹುಟ್ಟಿದ ಹೆಣ್ಣು ಈ ಕೇಸ್ ಈ ಕೇಸ್ ಹಾಕೊಂಡಿದ್ದಾಳೆ ಜೊತೆನಲ್ಲಿ ಈಕೆ ಆ ಮಗುವನ್ನ ಮೈಸೂರಲ್ಲಿ ಮದ ತೆರೆಸ ಸ್ಕೂಲ್ಗೆ ಅಡ್ಮಿಟ್ ಮಾಡಿದಾಳೆ ಅಪ್ಪ ಅಮ್ಮ ಗೊತ್ತಿಲ್ಲದಂತ ಮಗುವನ್ನ ಆ ಸ್ಕೂಲವ್ ಹೆಂಗ್ ಸೇರಿಸ್ಕೊಂಡ್ರು ಈಕೆ ತನ್ನದ ಮಗುವಲ್ಲದ ಬೇರೆ ಯಾರದೋ ಮಗುವನ್ನ ಗಂಡ ಹೆಂಡತಿಯವರು ಫೋಟೋ ಹಾಕ್ತಾರೆ ಅಲ್ಲಿನ ಮೈಸೂರಿನ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನ್ ಮಾಡ್ತಾ ಇದೆ ಈಕೆ ನಾ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಆ ಮಗುವನ್ನ ರೆಸ್ಕ್ಯೂ ಮಾಡ್ಬೇಕು ಆ ಮಗುವಿನ ತಂದೆ ತಾಯಿನ ಕರೆದು ಕೇಳಿ ಎಷ್ಟಕ್ಕೆ ಮಾರಾಟ ಮಾಡಿದಾರೆ ಅಂತ ನನಗಿರೋ ಮಾಹಿತಿ ಪ್ರಕಾರ ಹತ್ತು ಲಕ್ಷಕ್ಕೆ ಆ ಮಗುವನ್ನ ಕೊಂಡ್ಕೊಂಡಿದ್ದಾಳೆ ಅಂತ ಯಾರೋ ನನ್ಗೆ ಹೇಳಿದ್ರು ಒಂದು ಮಗುನ ಈ ಪೂಜಿತಾ ಶರ್ಮಾ ಹತ್ತು ಲಕ್ಷ ಕೊಟ್ಟು ಕೊಂಡ್ಕೊಂಡಿದಳಂತೆ ಯಾರೋ ಆ ಮಗುವಿನ ತಾಯಿ ಬೆಂಗಳೂರಲ್ಲಿ ನರ್ಸ್ ಕೆಲಸ ಮಾಡ್ತಾ ಇದಾರಂತೆ ಬಡವರಂತೆ ಅವ್ರ ಕೈ ಸಾಕಾಗಲ್ಲ ಅಂತ ಈ ಮಗುವನ್ನ ಹತ್ತು ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ದಾಳೆ ಹತ್ತು ಲಕ್ಷ ಕೊಟ್ಟು ಕಾನೂನನ್ನ ಮುರಿದು ಕೊಂಡ್ಬೋದ ಕೊಂಡ್ಕೊಂಡ್ರೆ ಆ ಸ್ಕೂಲ್ ಅವ್ರ ಮೇಲೆ ಏನ್ ಕ್ರಮ ಪೂಜಿತನ ಯಾಕೆ ಅರೆಸ್ಟ್ ಮಾಡಿಲ್ಲ ಚೈಲ್ಡ್ ವೆಲ್ಫೇರ್ ಕಮಿಟಿ ಮೈಸೂರಿನ ಪೊಲೀಸ್ ಕಮಿಷನರ್ ಸೀಮಾ ಅವರೇ ಒಂದು ಮಗುವನ್ನ ಈ ಪೂಜಿತ ಅನ್ನೋಳು ಅಕ್ರಮವಾಗಿ ಮಾಡ್ಕೊಂಡಿದ್ದಾಳೆ ಮೈಸೂರಿನ ಸಿಟಿ ಪೊಲೀಸ್ ಕಮಿಷನರ್ ಆಗಿ ನಿಮ್ಮ 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 ರೆಸ್ಪಾನ್ಸಿಬಿಲಿಟಿ ಏನು ವೈ ಆರ್ ಯು ಸೈಲೆಂಟ್ ಪೊಲೀಸ್ ಕಮಿಷನರ್ ಜವಾಬ್ದಾರಿ ಇಲ್ವಾ ನೀವ್ ಯಾಕೆ ಸೋಮೋಟ ಆ ಮಗುನ ರೆಸ್ಕ್ಯೂ ಮಾಡಬಾರ್ದು ಮೈಸೂರಿನ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನ್ ಗೆಣಸ್ ಕೇಳ್ತಾ ಇದ್ದೀರಾ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಲಕ್ಷ ಮಕ್ಕಳು ಭಾರತದಲ್ಲಿ ಕಣೆ ಆಗ್ತಾ ಇದಾರೆ ನಿಮ್ಮಂತ ನಿಮ್ಮಂತವ್ರಿಂದ ಮಕ್ಕಳು ಕಣೆ ಆಗ್ತಾ ಇರೋದು ನೀವೆಲ್ಲ ದಂಧೆ ಕೋರ್ ಮಕ್ಕಳ ಮಾರಾಟದ ಜಾಲದಲ್ಲಿ ನೀವು ಲಂಚಾಯಿಸ್ಕೊಂಡು ಅವ್ರನ್ನ ಬಿಟ್ಟಿದ್ದೀರಾ ಒಬ್ಬ ಪೂಜಿತ ಅಕ್ರಮವಾಗಿ ಕಾನೂನನ್ನ ಮುರಿದು ಒಂದು ಮಗುವನ್ನ ಸಾಕ್ತಾ ಇದ್ದಾಳೆ ಕಾನೂನು ಸುಮ್ಮನೆ ಇದೆ ಮೈಸೂರು ಸಿಟಿ ಪೊಲೀಸ್ ಸುಮ್ಮನೆ ಇದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಸುಮ್ಮನೆ ಇದೆ ಮೈಸೂರಿನ ಡೆಪ್ಯೂಟಿ ಕಮಿಷನರ್ ಸುಮ್ಮನೆ ಇದಾರೆ ಮಾಡ್ಲಿ ಬಿಡಿ ತಂದೆ ಮಕ್ಕಳ ಮಾರಾಟ ತಂದೆ ನಡೀಲಿ ಆ ಪೂಜಿತ ಹತ್ತು ಲಕ್ಷ ಕೊಟ್ಟು ಆ ಮಗುವನ್ನ ಕೊಂಡುಕೊಂಡು ತಾನು ತಂದೆ ತಾಯಿ ಅಂತ ಸಾಕ್ತಾ ಇದ್ದಾಳೆ ಒಂದು ಮಗುವನ್ನು ಅಡಾಪ್ಟ್ ಮಾಡ್ಕೊಬೇಕು ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅವ್ರ ಅದನ್ನ ವೆರಿಫೈ ಮಾಡ್ತಾರೆ ಅವ್ರ ಆದೇಶ ಮಾಡಿದ್ರೆ ಅದೇ ಮಗುವನ್ನ ತಗೊಳ್ಬೇಕೆ ಹೊರತು ಸಿಖ್ ಸಿಖ್ ಮಕ್ಕಳನ್ನ ನಾವ್ ಯಾರು ಅಡಾಪ್ಟ್ ಮಾಡ್ಕೊಳಂಗಿಲ್ಲ ಅಡಾಪ್ಟ್ ಮಾಡಿಕೊಂಡ್ರೆ ಅದು ಅಪರಾಧ ಅದರಿಂದ ಆರ್ ಆಗುತ್ತೆ ಜೈಲಾಕ್ತಾರೆ ಆ ಮಗುವನ್ನ ತಗೊಂಡೋಗಿ ಮತ್ತೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ನಿಜವಾದ ತಂದೆ ತಾಯಿನ ಹುಡುಕ್ತಾರೆ ಕಾರಣ ಕೇಳ್ತಾರೆ ಅಕಸ್ಮಾತ್ ಮಾರಾಟ ಮಾಡಿದ್ರೆ ಆ ತಂದೆ ತಾಯಿ ಸಹ ಅರೆಸ್ಟ್ ಆಗ್ತಾರೆ ಈಗ ಸೋನು ಗೌಡ ಆಯ್ತು ಈಗ ಪೂಜಿತಾ ಶರ್ಮಾ ಅರೆಸ್ಟ್ ಆಗಬೇಕು ಮೈಸೂರಿನ ಪೂಜಿತ ಶರ್ಮಾ ಅಕ್ರಮವಾಗಿ ಒಂದು ಮಗುವನ್ನ ತನ್ನ ತಾನು ಸಾಕ್ತಾ ಇದ್ದಾಳೆ ಅಂತ ಏನೋ ದಾಖಲೆ ಸಮೇತ ಹಾಕಿದ್ದಾಳೆ ಇಮಿಡಿಯೇಟ್ ಆಗಿ ಆ ಪೂಜಿತ ಶರ್ಮಾನನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರೇ ನೀವು ಒಂದು ಹೆಣ್ಮಗಳಾಗಿ ಈ ತರ ನಿಮ್ಮ ಸಿಟಿನಲ್ಲಿ ಅಕ್ರಮ ನಡೀತಾ ಇದೆ ಏನ್ ಜವಾಬ್ದಾರಿ ಇದೆ ನಿಮ್ಗೆ ಏನ್ ಜವಾಬ್ದಾರಿ ಇದೆ ವೈ ಆರ್ ಯು ನಾಟ್ ಅಥಿಂಗ್ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನ್ ಮಾಡ್ತಾ ಇದ್ದೀರಾ ಮೈಸೂರಲ್ಲಿ ಓ ಇಸ್ ದಿಸ್ ಪೂಜಾ ಪೂಜಿತ ಶರ್ಮಾ ಯಾಕೆ ಅಕ್ರಮವಾಗಿ ಮಗುವನ್ನ ಸಕ್ತಾ ಇದ್ದಾಳೆ ನೀವ್ ಹೆಂಗ್ ಸುಮ್ನೆ ನಿಮ್ಮ ಮನೆ ಬರ ನಿಮ್ಮನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನ್ ಸೀಮಾ ಅವರೇ ಮೈಸೂರಿನ ಚೈಲ್ಡ್ ವೆಲ್ಫೇರ್ ಕಮಿಟಿ ನೀವಿಬ್ರು ಆಕ್ಟ್ ಮಾಡಬೇಕು ಆ ಪೂಜಿತ ಶರ್ಮನ ಅರೆಸ್ಟ್ ಮಾಡಬೇಕು ಆ ಮಗುನ ರೆಸ್ಕ್ಯೂ ಮಾಡಬೇಕು ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಹೈಕೋರ್ಟ್ ಮುಂದೆ ನೀವೆಲ್ಲ ಬರ್ತೀರಾ ನಾನು ಕರೆಸ್ತೀನಿ ಓಕೆ ಕಾನೂನು ರುಚಿ ನಾನ್ ನಿಮಗೆ ತೋರಿಸ್ತೀನಿ ದ ಪವರ್ ಆಫ್ ಲಾ ಐ ವಿಲ್ ಶೋ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ